ಇವೆಲ್ಲ ಜಾರಕಿಹೊಳಿ ಬ್ರದರ್ಸ್ ಕಥೆಯಾದ್ರೆ ಏನು, ಅವತ್ತು ವಚನಾನಂದ ಶ್ರೀಗಳಾಡಿದ ಮಾತಿನಿಂದಾಗಿ ಇವತ್ತಿಗೂ ಮುರುಗೇಶ್ ನಿರಾಣಿ ಕಂಗಾಲಾಗೇ ಇದ್ದಾರೆ. ಯಡಿಯೂರಪ್ಪ ದೆಹಲಿಗೆ ಹೋಗ್ತಿರೋ ಬೆನ್ನಲ್ಲೇ ಬೆಳಗ್ಗೆ ಸಿಎಂ ಮನೆಗೆ ಬಂದು ಚರ್ಚೆ ಮಾಡಿದ್ರು, ವಚನಾನಂದ ಶ್ರೀಗಳ ಪರವಾಗಿ ಕ್ಷಮೆ ಕೇಳಿದ್ರು, ಆದ್ರೂ ಕೂಡ ನಿರಾಣಿಗೆ ಯಾವುದೇ ಭರವಸೆ ಕೊಡದೆ ಹೊರಟು ಹೋದ್ರು. ಸಿಎಂ ಭರವಸೆ ಕೊಡದೆ ಸಿಎಂ ಹೋಗಿದ್ರಿಂದ ನಿರಾಣಿ ಸಿಟ್ಟಿನಿಂದನೇ ತೆರಳಿದ್ರು. ನಿರಾಣಿಯನ್ನ ಸಮಾಧಾನ ಮಾಡೋದಕ್ಕೆ ಬಸವರಾಜ ಬೊಮ್ಮಾಯಿ ಇನ್ನಿಲ್ಲದ ಹರಸಾಹಸ ಮಾಡಿದ್ರು. ಹಾಗೆ ಮಂತ್ರಿಸ್ಥಾನ ಸಿಗಲ್ಲ ಅಂತಾನೆ ಹೇಳ್ತಿರು ಮಹಾಲಕ್ಷ್ಮಿ ಲೇಔಟ್ ಶಾಸಕ ಕೆ ಗೋಪಾಲಯ್ಯ ಫುಲ್ ಗರಂ ಆಗಿದ್ದಾರೆ. ಮಾಧ್ಯಮಗಳ ಪ್ರಶ್ನೆಗೆ ಗರಂ ಆಗಿ ಉತ್ತರಿಸಿದ ಗೋಪಾಲಯ್ಯ ಅವರು ಎಲ್ಲ ನೀವೇ ಹೇಳ್ತೀರಾ ಅಂತ ಸಿಡಿಮಿಡಿಗೊಂಡ್ರು. ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ, ಅವರ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ ಅಂತ ಹೇಳಿದ್ರು. ಇನ್ನು ಎಲ್ರಿಗೂ ಕೂಡ ಮಂತ್ರಿ ಆಗುವ ಆಸೆ ಇರುತ್ತೆ, ಸೋತವರ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಹೇಳಿದ್ರು.